ಮುಖ್ಯಾಂಶಗಳ ವಿವರ ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಸ್ಮಿತಾ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ತಯಾರಿ ಕುರಿತಾಗಿ ಒಂದು ದಿನದ ಪರೀಕ್ಷಾ ಕಾರ್ಯಾಗಾರವನ್ನು ತುಮಕೂರಿನ ಪ್ರತಿಷ್ಠಿತ ಮಾಸ್ಟರ್ ಪಿಯು ಕಾಲೇಜಿನಲ್ಲಿ ಏರ್ಪಡಿಸಲಾಗಿತ್ತು. ತುಮಕೂರಿನ ಮಾಸ್ಟರ್ ಪಿಯು ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಿದ್ಧತೆ ಬಗ್ಗೆ ಕಾರ್ಯಾಗಾರ ನಡೆಯಿತು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸಿ ನಂಜಯ್ಯ ಕಾರ್ಯಾಗಾರ ಉದ್ಘಾಟಿಸಿ, ಪ್ರತಿ ವಿದ್ಯಾರ್ಥಿಯ ತನ್ನ ಭವಿಷ್ಯದ ಗುರಿ ನಿರ್ಧಾರವಾಗುವುದು ಎಸ್ಎಸ್ಎಲ್ಸಿ ನಂತರ, ಹಾಗಾಗಿ ಬದುಕಿಗೆ ತಿರುವು ನೀಡುವ ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರಮುಖ ಘಟ್ಟ, ಈ ಪರೀಕ್ಷೆಯಲ್ಲಿ ಅತ್ಯುನ್ನತ ಸಾಧನೆ ಮಾಡಬೇಕೆಂದು ಸಲಹೆ ಮಾಡಿದರು. ಒಂದು ಸ್ವತಂತ್ರವಾದ ತೀರ್ಮಾನ ತೆಗೆದುಕೊಂಡು ನಾವು ಕೆಲಸ ಪ್ರಾರಂಭ ಮಾಡಿದರೆ ಖಂಡಿತ ನಾವು ಅದರಲ್ಲಿ ಸಕ್ಸಸ್ ಆಗ್ತೇ ಆದೇ ಆಗ್ತೀವಿ ಅಂತಕ್ಕಂಥ ಒಂದು ನಂಬಿಕೆ ನಮ್ಮಲ್ಲಿ ಇರುತ್ತೆ. ತಂದೆ ತಾಯಿಗಿರುತ್ತೆ, ಸ್ನೇಹಿತರಿಗಿರುತ್ತೆ, ಪಾಠ ಕಲಿಸುವಂತ ನಿಮ್ಮ ಟೀಚರ್ಸ್ಗಿರುತ್ತೆ. ಅದನ್ನ ಮಾಡಿ ತೋರಿಸುವಂತ ಒಂದು ಬದ್ಧತೆಯನ್ನ, ಒಂದು ಛಲವನ್ನ ನಾವೆಲ್ಲರೂ ಕೂಡ ಬೆಳೆಸ್ಕೊಳ್ಬೇಕು. ನಾವು ನೀವು ಇವತ್ತಿನ ವ್ಯವಸ್ಥೆನಲ್ಲಿ ನಾವು ಸ್ಪರ್ಧಾತ್ಮಕವಾದಂಥ ಒಂದು ದಿನಗಳನ್ನು ಪ್ರತಿ ಹಂತದಲ್ಲೂ ಕೂಡ ನಾವು ಎದುರಿಸ್ತಾ ಹೋಗ್ತೀವಿ. ಯಾವುದೇ ಕಾಲೇಜುಗಳಲ್ಲಿ ನಾವು ಸೀಟನ್ನು ಪಡಿಬೇಕಾದ್ರೆ ಅಥವಾ ಪ್ರವೇಶವನ್ನು ನಾವು ತೆಗೆದುಕೊಳ್ಬೇಕಾದ್ರೆ ಮುಂದಿನ ವಿದ್ಯಾಭ್ಯಾಸಕ್ಕೆ ನಾವು ಅದರದೇ ಆದಂಥ ಒಂದು ಆ ಕಾಲೇಜಿಗೊಂದು ನಿರ್ದಿಷ್ಟವಾದಂಥ ಗುರಿಯನ್ನು ಇಟ್ಕೊಂಡಿರ್ತಾರೆ, ಒಂದು ಪರ್ಸೆಂಟೇಜ್ ಇಟ್ಕೊಂಡಿರ್ತಾರೆ. ಮೊದಲು 100% ಇರ್ತಕ್ಕಂಥ ವಿದ್ಯಾರ್ಥಿಗಳು ಬರಬೇಕು ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಕಾರಣ ಮುಂದಿನ ಅವ್ರ ಕಾಲೇಜಿಗೂ ಕೂಡ ರಿಸಲ್ಟ್ ಬರ್ಬೇಕಲ್ಲ. ನೀವು 100% ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಆ ಕಾಲೇಜಿಗೆ ಹೋದ್ರೆ ಆ ಕಾಲೇಜಲ್ಲೂ ಕೂಡ ಅಷ್ಟೇ ಪರ್ಸೆಂಟ್ ನೀವು ಗ್ಯಾರಂಟಿ, ನಮ್ಮ ರಿಸಲ್ಟ್ ಗ್ಯಾರಂಟಿ ಅಂತ. ಹಾಗಾಗಿ ನಾವೆಲ್ಲರೂ ಕೂಡ ಒಂದು ತೀರ್ಮಾನ ತೆಗೆದುಕೊಳ್ಬೇಕು. ಈಗಾಗಲೇ ನಿಮ್ಮ ಶಾಲೆಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ನಾವು ಟೀಚರ್ಸ್ಗೆ ಮಾಹಿತಿ ಕೊಟ್ಟಿದ್ದೀವಿ, ಬಹಳಷ್ಟು ಅಂಶಗಳನ್ನು ನಾವು ತಿಳಿಸ್ಕೊಟ್ಟಿದ್ದೀವಿ. ಆ ತಿಳಿಸ್ಕೊಟ್ಟಿರ್ತಕ್ಕಂಥ ಏನಂದರೆ ನಿಮ್ಮೆಲ್ಲರಿಗೂ ಕೂಡ ಆ ಬಗ್ಗೆ ಅರಿವನ್ನು ಮೂಡಿಸಿದ್ದು, ಮನೆಯಲ್ಲಿ ನೀವೆಲ್ಲರೂ ಕೂಡ ಒಂದು ವೇಳಾಪಟ್ಟಿಯನ್ನು ಕಡ್ಡಾಯವಾಗಿ ಮಾಡಿಕೊಳ್ಬೇಕು. ಮಾಸ್ಟರ್ ಪಿಯು ಕಾಲೇಜ್ ಆಡಳಿತ ಮಂಡಳಿ ಅಧ್ಯಕ್ಷ ಕೆ ಶ್ರೀನಿವಾಸ್ ರೆಡ್ಡಿ, ಪ್ರಾಂಶುಪಾಲರಾದ ಶ್ರೀನಿವಾಸ್ ರಾವ್ ಹಾಗೂ ಸಿಬ್ಬಂದಿ ಭಾಗವಹಿಸಿದರು. ವಿವಿಧ ವಿಷಯ ತಜ್ಞರು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಿದ್ಧತೆ ಬಗ್ಗೆ ಮಾರ್ಗದರ್ಶನ ನೀಡಿದರು. ಹೇಗೆ ಮಾಡ್ಕೋಬೇಕು ಅಂತ ನೋಡೋಣ. ಸೋ ಯಾರಾದ್ರೂ ಒಬ್ರು ಸಿದ್ಧತೆ ಯಾಕೆ ಬೇಕು ಅಂತ ಹೇಳ್ತೀರಾ? ಯಾಕೆ ಸಿದ್ಧತೆ ಬೇಕು? ಒಬ್ಬರೇ ಒಬ್ರು ಸಿದ್ಧತೆ ಯಾಕೆ ಬೇಕು? ಸೊ ಯಾಕೆ ಬೇಕು ಅಂತ ಒಂದೇ ಒಂದು ಜೋಕ್ ಮೂಲಕ ನಾನು ಹೇಳ್ತೀನಿ ಯಾಕೆ ಬೇಕು ಅಂತ. ಯಾರೊಬ್ಬ ವಿದ್ಯಾರ್ಥಿ ಪಿಯುಸಿನಲ್ಲಿ ಸೈನ್ಸ್ ತಗೊಂಡು ತುಂಬಾ ಚೆನ್ನಾಗಿ ಓದ್ಬಿಟ್ಟಿದ, ಹೆಂಗೆ ಬೇಕಂಗ ಓದ್ಬಿಟ್ಟಿದ, ಹೆಂಗೆ ಬೇಕಂಗ ಸಿಕ್ಕಿದ್ದೆಲ್ಲ ಓದ್ಬಿಟ್ಟಿದ. ಓಕೆ, ಓದ್ಬಿಟ್ಟು ಚೆನ್ನಾಗಿ ಮಾರ್ಕ್ಸ್ ಬಂದ್ಬಿಟ್ಟ. ಅವ್ರಿಗೆ ಮುಂದೆ ಹೋದಕ್ಕೆ ಅಕೌಂಟೆಂಟ್ ಪೇಷನ್ಸ್ ಇತ್ತೋ ಇಲ್ಲೋ ಗೊತ್ತಿಲ್ಲ, ಅವ್ರ ಮನೆ ಓದಿಸ್ತಾರ ಇಲ್ಲೋ ಗೊತ್ತಿಲ್ಲ. ಆನ್ಲೈನ್ ಮಾಡಿದ ಸಡನ್ ಆಗಿ ಯಾವುದೋ ಒಂದು ಸೈನಿಕ ಪೋಸ್ಟ್ ಕಾಲ ಆಗಿದ್ದು ಅಪ್ಲಿಕೇಶನ್ ಮಾಡ್ಬಿಟ್ಟ. ಏರ್ಫೋರ್ಸ್ ಅಲ್ಲಿ ಜಾಬ್, ಯಾವ್ದೋ ಒಂದು ಜಾಬ್ ಸಿಕ್ಬಿಟ್ಟು ಇಂಟ್ರಿ. ಜಾಬ್ ಸಿಕ್ಕಿದ ತಕ್ಷಣ ಖುಷಿಯಾಗಿ ಜಾಬ್ ಹೋಗಿ ಸೇರ್ಕೊಂಡ. ಅವರ ಜೊತೆಗೆ ಹೋಗಿದ ದಿವಸನೇ ಮೊದಲನೇ ದಿವಸನೇ ಯುದ್ಧ ಸ್ಟಾರ್ಟ್ ಆಗ್ಬಿಟ್ಟು, ಯುದ್ಧ ಸ್ಟಾರ್ಟ್ ಆಗ್ಬಿಟ್ಟು. ಸೊ ಅವರು ಅಯ್ಯೋ ನನ್ನ ಹತ್ರ ನೋಡಿ ಸಿಕ್ಕಿದ್ದೆ ಚಾನ್ಸ್ ಇವತ್ತು ಅಂತ ಹೇಳ್ಬಿಟ್ಟು ರೈಫಲ್ ಕೊಟ್ಟರು, ತಗೊಂಡು ಓಡ ಸೀದ ಹೋಗಿ ಗುರಿ ಇಟ್ಟು ಹೊಡೆದ ತಕ್ಷಣ ಅವನ್ ಸ್ವಲ್ಪ ಇಲ್ಲ ಇಲ್ಲ ಸ್ವಲ್ಪ ರೈಫ್ ಕೊಟ್ಟಿಲ್ಲ ಮೊದಲನೇ. ಸೊ ಸಿಕ್ಕಾಪಟ್ಟೆ ಪರ್ಸೆಂಟೇಜ್ ಆಯ್ತಲ್ಲ, ಹೊರಟಲ್ಲ ಅಪಾಯಿಂಟ್ ಆದ ರೈತರು ಕೊಟ್ಟದೆ ಗೊತ್ತಿಲ್ಲ, ಹೊರಟೋಗಿ ಅಂದ್ರೆ ಕಲ್ಸೋದಿಲ್ಲ ಸುಮ್ಮನೆ ಹೇಳ್ತಾ ಇದ್ದೀವಿ. ಓಕೆ, ಅವ್ರ ರೈಫಲ್ ನ ಬಳಸೋದು ಸಿದ್ಧತೆ ಮಾಡ್ಕೊಂಡಿದ್ರೆ ಅವನು ಏನಾದ್ರೂ ಚೆಸ್ಟ್ ಹಾಕೋದೆ. ಸೊ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಲಾ ಆಫ್ ಥರ್ಡ್ ಆಫ್ ಮೋಷನ್ ಪ್ರಕಾರ ನಾವು ಎಷ್ಟು ವೇಗವಾಗಿ ಬಂದ್ರೆ ಅದನ್ನ ಫೈರ್ ಮಾಡ್ತೀವಿ ಅಷ್ಟೇ ವೇಗವಾಗಿ ಏನಾಗುತ್ತದ ವಾಪಸ್, ಅಂದ್ರೆ ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಶನ್ ಆಫ್ ಮೊಮೆಂಟ್ ಅನ್ನು ವಾಪಸ್ ಬರುತ್ತೆ. ಸೊ ಅದೇನಾಯ್ತು ಬಂದು ಅವ್ರ ಎಲೆಕ್ಟ್ ಹಾಕಿ ಅವ್ರಿಗೆ ಏನೋ ಅನಿಸುತ್ತಲ್ಲ ಸ್ಟಾರ್ಟ್ ಆಗಿ. ಓಕೆ, ಸೊ ಅಂದ್ರೆ ಅಲ್ಲಿ ಫಸ್ಟ್ ಒಂದು ಸಿದ್ಧತೆ ಮಾಡ್ಕೋಬೇಕಾಗಿತ್ತು. ಹಾಗೆ ನೀವು ಇಲ್ಲಿ ಸಿದ್ಧತೆ ಮಾಡದೇ ಏನಾದ್ರು ಹೊರಟ್ರೆ ಅದು ತುಂಬಾ ಪ್ರಾಬ್ಲಮ್ಸ್ಗೆ ಕಾರಣ ಆಗುತ್ತೆ. ಅಂದ್ರೆ ಹೇಗೆ ಓದ್ಬೇಕು, ನಾನು ಎಕ್ಸಾಮ್ ಹತ್ರ ಬಂದಂಗೆ ಹೇಗೆ ಓದ್ಬೇಕು, ನನ್ನ ಮನಸ್ಸನ್ನು ಯಾವ ತರ ಪ್ರಿಪೇರ್ ಮಾಡ್ಕೋಬೇಕು, ಎಲ್ಲ ಅಂಶಗಳನ್ನ ತಿಳ್ಕೊಳ. ಮಣ್ಣಿರಾಜು, ಅಮೋಕ್ ಟಿವಿ, ತುಮಕೂರು. ಬೆಟ್ಟ ಗುಡ್ಡಗಳ ಸಾಲಿನಲ್ಲಿ ಧೂಳೆಬ್ಬಿಸಿ ಕಾರುಗಳು ಜಿಪ್ಸಿಗಳು ಜೋರಾಗಿ ಓಡುತ್ತಿದ್ದರೆ ಅದರ ಸುತ್ತಮುತ್ತಲಿನ ಇಡೀ ಪ್ರದೇಶವೇ ರೋಮಾಂಚನವಾಗುತ್ತಿತ್ತು. ಅದನ್ನ ನೋಡಲು ಬಂದಿರುವಂತಹ ಸಾರ್ವಜನಿಕರ ಮೈ ಜುಮ್ಮೆನಿಸುತ್ತಿತ್ತು. ಅಷ್ಟಕ್ಕೂ ಆ ದೃಶ್ಯ ಕಂಡು ಬಂದಿದ್ದು ಎಲ್ಲಿ ಅಂತೀರಾ? ಈ ವರದಿ ನೋಡಿ.
ಕರ್ನಾಟಕ ಮೋಟರ್ಸ್ಗೆ 1000 ರ್ಯಾಲಿಯು ಪ್ರತಿ ವರ್ಷ ರಾಜ್ಯದ ಹಲವು ಭಾಗಗಳಲ್ಲಿ ನಡೆಯುತ್ತಿದ್ದು ಗುಬ್ಬಿ ತಾಲೂಕಿನಲ್ಲಿ ಸುಮಾರು 15 ಬಾರಿ ನಡೆದಿದೆ. ರೇಸ್ ಪ್ರಿಯರಿಗೆ ಕಾರ್ ಓಡಿಸುವುದು ಸಿಕ್ಕಾಪಟ್ಟೆ ಥ್ರಿಲ್ ಈ ಭಾಗದಲ್ಲಿ ನೀಡಿದೆ. ವೇಗ ಎಂದರೆ ಅದು ಅಷ್ಟಿಷ್ಟಲ್ಲ, ಬಣ್ಣ ಬಣ್ಣದ ಕಾರುಗಳು ಗ್ರಾಮೀಣ ಭಾಗದ ರಸ್ತೆಗಳಲ್ಲಿ ಭೂಮ್ ಭೂಮ್ ಎಂದು ಸಾಗುತ್ತಿದ್ದಾರೆ. ಅದನ್ನು ನೋಡಿದಂತಹ ಸಾರ್ವಜನಿಕರು ಕಿರುಚಿಕಿರಾಡಿದರು, ಹುಮ್ಮಸ್ಸು ನೀಡುತ್ತಿದ್ದರು. ಆದರೆ ಚಾಲಕರಿಗೆ ಅದರ ಪರಿವೇ ಇಲ್ಲದೆ ಅವರ ದೃಷ್ಟಿ ಇರುವುದು ರಸ್ತೆಯ ಮೇಲೆ ಹಾಗೂ ಗುರಿಯ ಮೇಲೆ ಮಾತ್ರ. ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಬೆಟ್ಟಗುಡ್ಡದ ಸಾಲುಗಳು, ಗಣಿಗಾರಿಕೆ ಆ ಭಾಗದಲ್ಲಿ ಧೂಳೆಬ್ಬಿಸಿಕೊಂಡು ಹೋಗುತ್ತಿರುವ ಕಾರುಗಳನ್ನು ನೋಡುವುದೇ ಒಂದು ರೋಮಾಂಚನವಾಗಿತ್ತು. ಶನಿವಾರ ಹಾಗೂ ಭಾನುವಾರ ಆಗಿರುವುದರಿಂದ ಮನೆಯಲ್ಲಿ ಕುಳಿತಿದ್ದ ಮಹಿಳೆಯರು ಕೂಡ ಅವುಗಳ ಸದ್ದಿಗೆ ಓಡಿ ಬಂದು ರಸ್ತೆಯಲ್ಲಿ ನಿಂತಿದ್ದರು. ಇನ್ನು ಮಕ್ಕಳು ಕೇಳಬೇಕೇ, ಈ ಭಾಗದ ಇಡೀ ಗ್ರಾಮದ ರೈತ ಮಕ್ಕಳೇ ಕಾರ್ ರೇಸ್ನಲ್ಲಿ ಭಾಗವಹಿಸುವ ಮೂಲಕ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಈ ಒಂದು ರೇಸಿಗೆ ಕೇವಲ ಕರ್ನಾಟಕದ ಸ್ಪರ್ಧಿಗಳು ಮಾತ್ರವಲ್ಲದೆ ರಾಜಸ್ಥಾನ, ದೆಹಲಿ, ಕೇರಳ, ಗೋವಾ ಸೇರಿದಂತೆ ಇನ್ನೂ ಹಲವು ರಾಜ್ಯಗಳಿಂದ ಸ್ಪರ್ಧಿಗಳು ಆಗಮಿಸಿದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಕರ್ತವ್ಯ ನಿರತ ವೈದ್ಯರ ನಿರ್ಲಕ್ಷ್ಯದಿಂದ ಮೂರು ದಿನದ ಹಿಂದೆ ಹುಟ್ಟಿರುವ ಹೆಣ್ಣು ಮಗುವೊಂದು ಸಾವನ್ನಪ್ಪಿರುವ ಘಟನೆ ಚಿಂತಾಮಣಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಶನಿವಾರ ನಡೆದಿದ್ದು, ವೈದ್ಯರ ನಿರ್ಲಕ್ಷ್ಯತನದ ವಿರುದ್ಧ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವೈದ್ಯರ ನಿರ್ಲಕ್ಷ್ಯತನದಿಂದ ಸಾವನ್ನಪ್ಪಿರುವ ಮೂರು ದಿನದ ಪುಟ್ಟ ಬಾಲಕಿ ಚಿಂತಾಮಣಿ ತಾಲೂಕು ಮುರುಗಮಲ್ಲ ಹೋಬಳಿಯ ಕನಗಮಾಕನಹಳ್ಳಿ ಗ್ರಾಮದ ಮಂಜುಳಾ ರಮೇಶ್ ದಂಪತಿಗಳು ಜನಿಸಿದ್ದ ಮಗುವಾಗಿತ್ತು. ಮಂಜುಳಾ ಕಳೆದ ಡಿಸೆಂಬರ್ 1ರಂದು ಚಿಂತಾಮಣಿಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದು, ಮೂರು ದಿನಗಳಿಂದ ಆಸ್ಪತ್ರೆಯಲ್ಲಿಯೇ ಉಳಿದುಕೊಂಡಿದ್ದಳು. ಮಗುವಿಗೆ ಜ್ವರವಿದ್ದ ಕಾರಣ ಶನಿವಾರ ಬೆಳಗ್ಗೆ ಬಾಲಕಿಯ ತಾಯಿ ವೈದ್ಯರ ಸೂಚನೆಯಂತೆ 2 ಹನಿ ಟಾನಿಕ್ ನೀಡಿದ್ದು, ಅರ್ಧ ಗಂಟೆಯ ನಂತರ ಮಗುವಿನ ಚಲನವಲನದಲ್ಲಿ ವ್ಯತ್ಯಾಸ ಕಂಡು ಬಂದ ಕೂಡಲೇ ಆಸ್ಪತ್ರೆಯಲ್ಲಿನ ಮಕ್ಕಳ ತಜ್ಞರ ಬಳಿ ತೆಗೆದುಕೊಂಡು ಹೋಗಿ ತೋರಿಸಿದಾಗ ವೈದ್ಯರು ಮಗು ಮೃತಪಟ್ಟಿದೆ ಎಂದು ತಿಳಿಸಿದ್ದಾರೆ. ಜ್ವರ ಅಥವಾ ಏನೇನು ಹಾಕೊಂಬಾದ್ರು ನಾನು ಎರಡೇ ಚುಕ್ಕೆ ಬೇಡ ಡ್ರಾಪ್ ಆಗ್ತಿಲ್ಲ, ಎರಡೇ ನಿಮಿಷ ಹಾಕ್ಬಿಟ್ಟು ಇಲ್ಲಿ ಹಾಕೊಂಡು ತಟ್ಟೆ ಬಿಟ್ಟು ಮತ್ತೆ ಒಂದು 5 ನಿಮಿಷ ಬಿಟ್ಟು ಮತ್ತೆ ಹಾಲು ಕೊಟ್ಟೆ. ಹಾಲು ಕೊಟ್ಬಿಟ್ಟು ಮತ್ತೆ ತಟ್ಟೆ ಬಿಟ್ಟು ಮಲಗಿಸ್ತಿದ್ರು ಅಷ್ಟೇ. ಎಷ್ಟೊತ್ತಲ್ಲಿ ಇದಾಗಿರೋದು? ಹೌದು, ನಮ್ಮ ಮಗುವಿನ ಸಾವಿಗೆ ವೈದ್ಯರ ನಿರ್ಲಕ್ಷ್ಯತನವೇ ಕಾರಣ. ಹಾಗೂ ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಯಲ್ಲಿ ಯಾವೊಬ್ಬ ವೈದ್ಯರು ಹಾಗೂ ನರ್ಸ್ಗಳು ಇರಲಿಲ್ಲ. ಆದ್ದರಿಂದ ನಮ್ಮ ಮಗುವಿನ ಸಾವಿಗೆ ಕಾರಣವೆಂದು ಆಸ್ಪತ್ರೆಯ ವೈದ್ಯರ ವಿರುದ್ಧ ಪೋಷಕರು ಹಾಗೂ ವಾಲ್ಮೀಕಿ ಸಮುದಾಯದ ಮುಖಂಡರು ಆಸ್ಪತ್ರೆಗೆ ಧಾವಿಸಿ ಘಟನೆಗೆ ಕಾರಣರಾದ ವೈದ್ಯರ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿ, ವೈದ್ಯರ ನಿರ್ಲಕ್ಷ್ಯತನದಿಂದ ಪದೇ ಪದೇ ಇಂತಹ ಘಟನೆಗಳು ನಡೆಯುತ್ತಿದ್ದು, ಸಂಬಂಧಪಟ್ಟ ಆರೋಗ್ಯ ಸಚಿವರು, ಸ್ಥಳೀಯ ಶಾಸಕರು ಇದರ ಬಗ್ಗೆ ಗಮನಹರಿಸಬೇಕೆಂದು ಒತ್ತಾಯಿಸಿದರು. ಸಾಧ್ಯ ಮೇಮೇ ಉಂಟು.
ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಹಾಗೂ ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಪ್ಪಿತಸ್ಥ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಮಾಜಿ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರ ಹುಟ್ಟುಹಬ್ಬವನ್ನೇ ವಕೀಲರ ದಿನಾಚರಣೆಯಾಗಿ ಆಚರಿಸಲಾಗುತ್ತಿದ್ದು, ವಕೀಲ ದಿನಾಚರಣೆ ಅಂಗವಾಗಿ ಉಚಿತ ಆರೋಗ್ಯ ಶಿಬಿರವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯದ ವಕೀಲರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಜೈನ್ ಆಸ್ಪತ್ರೆ ಸಹಯೋಗದಲ್ಲಿ ನಡೆದ ಈ ಆರೋಗ್ಯ ಶಿಬಿರದಲ್ಲಿ ವಕೀಲರು ಮತ್ತು ಕಕ್ಷಿದಾರರಿಬ್ಬರಿಗೂ ಆರೋಗ್ಯ ತಪಾಸಣೆ ಮತ್ತು ಔಷಧಿ ವಿತರಣೆ ಮಾಡಿದರು. ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಆರ್ ಶ್ರೀನಿವಾಸ್, ಮಾಜಿ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ವೃತ್ತಿಯಲ್ಲಿ ವಕೀಲರಾಗಿದ್ದರು. ಅವರ ನೆನಪಿನಲ್ಲಿಯೇ ಈ ವಕೀಲರ ದಿನಾಚರಣೆ ನಡೆಯುತ್ತಿದ್ದು, ನಮ್ಮ ಸಂಘದಿಂದ ಇದೇ ಮೊದಲ ಬಾರಿಗೆ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು, ಇನ್ನು ಮುಂದೆ ಪ್ರತಿ ವರ್ಷವೂ ಇಂಥದ್ದೊಂದು ವಿಶೇಷ ಕಾರ್ಯಕ್ರಮ ನಡೆಸಲಾಗುವುದು ಎಂದು ತಿಳಿಸಿದರು. ವಕೀಲರ ಸಂಘದ ವತಿಯಿಂದ ಆರೋಗ್ಯವನ್ನು ಮುಖ್ಯವಾದ ದೃಷ್ಟಿಯಲ್ಲಿ ತಗೊಂಡು ನಾವು ಪ್ರತಿ ವರ್ಷ ಉಚಿತವಾಗಿ ಆಸ್ಪತ್ರೆಯಿಂದ ವಿವಿಧ ತಪಾಸಣೆ ಮಾಡೋದಕ್ಕೆ ಬರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ವಕೀಲರ ದಿನಾಚರಣೆ ನಿಮಿತ್ತ ಜೈನ್ ಮಿಷನ್ ಆಸ್ಪತ್ರೆಯವರು ಸಾಮಾಜಿಕ ಕಳಕಳಿಯಿಂದ ಎಲ್ಲ ವಕೀಲರಿಗೂ ಒಂದು ಆರೋಗ್ಯದ ಸೇವೆ ಮತ್ತು ಚಿಕಿತ್ಸೆ ದೊರೆಯುವ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮವನ್ನು ನಾವು ವಕೀಲರ ಸಂಘದ ಆವರಣದಲ್ಲಿ ಮೊದಲ ಮಾಡಿಲಿ ಅಂದ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಸಂಪೂರ್ಣ ಬಳಕೆಯನ್ನು ಸದ್ಬಳಕೆ ಮಾಡ್ಕೋಬೇಕು ಅಂತೇಳಿ ಎಲ್ಲ ವಕೀಲರ ಸಂಘದ ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ಹಾಗೂ ಪಕ್ಷಿಗಾರರಿಗೂ ನಾವು ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೀವಿ. ಈ ಒಂದು ಜೈನ್ ಮಿಷನ್ ಆಸ್ಪತ್ರೆಯ ಸಾಮಾಜಿಕ ಕಳಕಳಿಯ ಸೇವೆಗೆ ನಾವು ಎಲ್ಲರೂ ಜೊತೆಯಾಗಿರ್ತೇವೆ ಮತ್ತು ಇದೇ ರೀತಿ ನಮ್ಮ ವಕೀಲರ ಸಂಘದ ಎಲ್ಲ ಸದಸ್ಯರು ಸಹಕಾರವನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಈ ಒಂದು ಸುಸಂದರ್ಭದಲ್ಲಿ ವಿಷಯ ತಿಳಿಸೋಕ್ಕೆ ನಾನು ಇಷ್ಟಪಡ್ತೇನೆ. ನಮಸ್ಕಾರ, ಧನ್ಯವಾದ. ಇಂದಿನ ವೇದಿಕೆ ಉಪಾಧ್ಯಕ್ಷ ವಿನೋದ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಮುರುಳಿ ಮೋಜನ್, ಮಾಜಿ ಅಧ್ಯಕ್ಷ ತಮ್ಮೇಗೌಡ, ಹಿರಿಯ ವಕೀಲ ಸುಬ್ರಹ್ಮಣಿ, ಜೈನ್ ಆಸ್ಪತ್ರೆ ಆಡಳಿತಾಧಿಕಾರಿಗಳು ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕ. ಶಿಡ್ಲಘಟ್ಟ ತಾಲೂಕಿನ ವೈ ಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿಯ ಕಚೇರಿಗೆ ಗ್ರಾಮಸ್ಥರು ಮುತ್ತಿಗೆ ಹಾಕಿ ಪಿಡಿಒ ಸರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿಲ್ಲ. ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಸೇರಿದ ಜಾಗವನ್ನು ಕೋಲಾರ ಮೂಲದವರ ಹೆಸರಿಗೆ ಸುಳ್ಳು ದಾಖಲೆಗಳು ಸೃಷ್ಟಿಸಿ ಖಾತೆ ಮಾಡಿದ್ದಾರೆ ಎಂದು ಆರೋಪಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ ಪ್ರಸಂಗ ನಡೆದಿದೆ. 1989 ಸಾಲಿನಲ್ಲಿ ಇದ್ದಂತಹ ಇಒ ಬಸವಯ್ಯ ಅವರ ಅವಧಿಯಲ್ಲಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಸರ್ವೆ ನಂಬರ್ 67ರಲ್ಲಿ ಖಾತೆ ಸಂಖ್ಯೆ 174ರ ಪ್ರಕಾರ 40x120 ಅಡಿಗಳು ಜಾಗವನ್ನು ಮಂಜೂರು ಮಾಡಿ ಹಕ್ಕುಪತ್ರ ನೀಡಿರುತ್ತಾರೆ. ಆಗಿನಿಂದಲೂ ಡೈರಿಯಿಂದ ಕಂದಾಯವನ್ನು ಪಾವತಿ ಮಾಡಿಕೊಂಡು ಬರುತ್ತಿದ್ದೇವೆ. ಆದರೆ ಪಂಚಾಯಿತಿ ಪಿಡಿಒ ಶಾಮೀಲಾಗಿ ಕೋಲಾರ ಮೂಲದ ಖಾಸಗಿ ವ್ಯಕ್ತಿಯ ಹೆಸರಿಗೆ ಖಾತೆ ಮಾಡಿದ್ದಾರೆಂದು ಆರೋಪಿಸಿದರು. ಮೇಲಾಧಿಕಾರಿಗಳು ಸಿಇಒ ಸ್ಥಳಕ್ಕೆ ಬಂದು ದಾಖಲೆಗಳು ಪರಿಶೀಲಿಸಿ ಡೈರಿಯ ಜಾಗವನ್ನು ಉಳಿಸಿಕೊಟ್ಟು ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕೆಂದು ಒತ್ತಾಯಿಸಿದರು. ನಿವೇಶನವನ್ನು 1989 ಇಸ್ವಿನಲ್ಲಿ ಆಗಿನ ಈವ ಯಾರಿದ್ರು ಬಸಯ್ಯ ಅಂತ ಹೇಳ್ಬಿಟ್ಟು ನಮಗೊಂದು ಹಕ್ಕುಪತ್ರ ಕೊಟ್ಟಿದ್ರು. ಆ ಹಕ್ಕುಪತ್ರದ ಮೇಲೆ ನಮ್ಮ ಒಂದು ಹಾಲು ಡೈರಿ ಸ್ಥಳೀಯ ಒಂದು ಆಡಳಿತ ಮಂಡಳಿ ಏನಿತ್ತು ಇದುವರೆಗೂ ನಮಗೆ ಕಂದಾಯ ಮತ್ತು ಖಾತೆ ಮಾಡಿಸ್ಕೊಂಡು ಕಂದಾಯ ವಗೇರೆ ಕಟ್ಕೊಂಡು ಬಂದಿದೆ. ಇವತ್ತೇನು ಮಾಡಿದ್ದಾರೆ, ಖಾಸಗಿ ವ್ಯಕ್ತಿಗಳು 14ನಲ್ಲಿ ಅವರು ವಿಜಯಲಕ್ಷ್ಮಿ ಗೋಪಾಲಪ್ಪ ಅನ್ನೋರು ಯಾರೋ ಅವ್ರ ಮಾವನವರ ಹೆಸರಿನಲ್ಲಿ ಒಂದು ಸುಳ್ಳು ಹಕ್ಕುಪತ್ರವನ್ನು ಸೃಷ್ಟಿಸಿಕೊಂಡು ಅವರು ಬಂದು ಇಲ್ಲಿ ಈ ಹತ್ರ ಒಂದು ಅಕ್ರಮವಾಗಿ ಆದೇಶ ಮಾಡಿಸ್ಕೊಂಬಂದು ಇಲ್ಲಿ 2018 ಇಸ್ಪಿನಲ್ಲಿ ಖಾತೆ ಎಂಟ್ರಿ ಮಾಡಿಸ್ಕೊಂಡು ನಮ್ಮದು ಅಂತೇಳಿ ಕಟ್ಟಡವನ್ನು ಕಟ್ತಾ ಇದ್ದಾರೆ. ಸಾರ್ವಜನಿಕ ಸ್ವತ್ತಾದಂಥ ಹಾಲು ಉತ್ಪಾದಕರ ಸಹಕಾರದ ಸಂಘದ ಆಸ್ತಿಯ 120x140 ಕಬ್ಜಾ ಮಾಡಿರೋದ್ರಿಂದ ನಾವೆಲ್ಲರೂ ಸಾರ್ವಜನಿಕವಾಗಿ ಮತ್ತು ಹಾಲು ಡೈರಿ ಷೇರ್ದಾರರು ಮತ್ತು ಕಂಪ್ನಿಯವರು ಎಲ್ಲರಿಗೂ ಇಲ್ಲಿ ನಾವು ಕಳಿಸಿದ್ವಿ. ಯಾರ ಹತ್ರ ನಮ್ಮ ಪಿಡಿಒರ ಹತ್ರ ನಾವು ಪೊಲೀಸ್ ಕೊಡಕ್ಕೆ ಹೋದರೆ ನೋಡಪ್ಪ ಇದು ಸಿವಿಲ್ ಕೇಸು, ದಯಮಾಡಿ ಯಾರೊಬ್ಬರನ್ನು ನೀವು ಸಿವಿಲ್ ಕೇಸನ್ನು ನಮ್ಮ ಹತ್ರ ತರಬೇಡಿ, ಆದ ಕಾರಣ ನೀವು ಪಿಡಿಒರ ಹತ್ರ ಕೊಟ್ಟು ಹೇಳಿದ್ರು. ನಾವು ಆದ ಕಾರಣ ಹೋದ ಸೋಮವಾರನೇ ನಾವು ಪಿಡಿಒರ ಹತ್ರ ದೂರು ಸಲ್ಲಿಸಿದ್ವಿ. ಆ ದೂರಿಗೆ ಆ ಎಮ್ನು ಯಾವುದೇ ಉತ್ತರ ಕೊಡದೆ ಅದಕ್ಕೊಂದು ಸುಮ್ಮನೆ ಅಕ್ಲಾರ್ಜ್ಮೆಂಟ್ ಒಂದು ಇಶ್ಯೂ ಮಾಡಿಬಿಟ್ಟು ಅವ್ರನ್ನ ಕಟ್ಟಡ ಕಟ್ಟೋದಕ್ಕೆ ಅವ್ರಿಗೆ ನೋಟಿಸ್ ಯಾವುದೋ ಒಂದು ಕಳಿಸಿ ಆ ನೋಟಿಸ್ನ ಅವ್ರು ತಗೊಂಡ್ರು ಸುಮ್ಮನೆ ಲೈಸೆನ್ಸ್ ಕೊಡ್ದೇನೆ ನೋಟಿಸ್ ತಗೊಂಡೋದು ಬಿಸಾಕೋದು ಮತ್ತೆ ಕೆಲಸ ಏನೋ ಸ್ಪಂದನೆ ಮಾಡ್ತಾ ಇಲ್ಲ. ಒಳಗಡೆ ಆರಾಮಾಗಿ ಕೂತ್ಕೊಂಡು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ.
ಸಾರ್ವಜನಿಕರು ಇಷ್ಟೊಂದು ಬಿಸಿಲಲ್ಲಿ ಕೂತ್ಕೊಂಡಿದ್ರು ಏನು ಸ್ಪಂದನೆ ಮಾಡ್ತಾ ಇಲ್ಲ, ಏನು ಉತ್ತರನೂ ಕೊಡ್ತಾ ಇಲ್ಲ. ನಾವು ಮೊನ್ನೆಯಿಂದ 4 ದಿನದಿಂದ ಕೇಳ್ಕೊತಾ ಇದ್ದೀವಿ ನಮ್ಮ ನ್ಯಾಯ ತೋರಿಸ್ಕೊಡಿ ಅಂತ. ಅವ್ರ ಕಡೆಯಿಂದ ನಮ್ಮ ಅಧಿಕಾರಕ್ಕೆ ಬರೋದೇ ಇಲ್ಲ, ನಮ್ಮ ಪಂಚಾಯತಿಗೆ ಬರಲೇಬೇಡಿ, ನಾವು ನೀವು ನ್ಯಾಯಕ್ಕೆ ಹೋಗಿ ಕೋರ್ಟ್ಗೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತಲೇ ಹೇಳ್ತಾ ಇದ್ದಾರೆ. ನಮ್ಮಿಂದ ಈ ಥರ ಆಗುತ್ತೆ ಮಾಡಿಕೊಡ್ತೀವಿ ಅಂತ ಇದುವರೆಗೂ ಯಾವುದೇ ಒಂದು ಹೇಳಿಕೆನೂ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಮೇಲಿನ ಅಧಿಕಾರಿಗೆ ಹಾಕಿದ್ದೀವಿ, ಅವ್ರು ಬರ್ತಾರೆ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು 4 ದಿನದಿಂದ ಹೇಳ್ತಾನೆ ಇದ್ದಾರೆ. ಬಟ್ ಇದುವರೆಗೂ ಯಾವುದೇ ಒಂದು ಸ್ಪಂದನೆ ಸಿಕ್ಕಿಲ್ಲ. ಇವತ್ತು ಬಂದರೂ ಅದೇ ಮಾತಾಡ್ತಾರೆ, ಇದುವರೆಗೂ ಹೊರಗಡೆ ಬಂದು ಜನರಿಗೆ ಯಾವುದೇ ರೀತಿ ಸಮಾಧಾನದ ರೀತಿ ಯಾವುದೇ ರೀತಿ ಒಂದು ಸಮಾಧಾನ ಮಾಡಿಲ್ಲ, ಯಾವುದೇ ಅಧಿಕಾರಿನೂ ಕರೆಸಿಲ್ಲ. ನಾವು ಈ ಮೇಲಿನ ಅಧಿಕಾರಿ ಬರೋ ತನಕ ಹೋರಾಟ ನಿಲ್ಲಿಸಲ್ಲ ಸರ್, ಮಾಡ್ತಾನೆ ಇರ್ತೀವಿ. ವಿಷಯ ತಿಳಿದ ತಕ್ಷಣ ಪ್ರತಿಭಟನೆ ಸ್ಥಳಕ್ಕೆ ಇಒ ಮುನಿರಾಜು ಅವರು ಭೇಟಿ ನೀಡಿ ಈ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಕೇಂದ್ರ ಸ್ಥಳದಲ್ಲಿ ಒಂದು ಕಟ್ಟಡ ಕಟ್ತಾ ಇರತಕ್ಕಂತಹ ವಿಚಾರದಲ್ಲಿ ಈ ಪಂಚಾಯಿತಿಯ ಸಾರ್ವಜನಿಕರು ಒಂದು ಧರಣಿ ಮಾಡಿ ಮನವಿ ಸಲ್ಲಿಸಿದ್ದಾರೆ. ಇದು ನನ್ನ ಗಮನಕ್ಕೆ ಬಂದಿದೆ. ಆಕ್ಚುಲಿ ಹಿಂದೆನೇ ಇವರಿಗೆ ಖಾತೆ ಇದೆ, ಹಾಗಾಗಿ ಅದನ್ನು ರದ್ದುಗೊಳಿಸಬೇಕಾದ್ರೆ ಕಾನೂನು ಪ್ರಕಾರನೇ ರದ್ದುಗೊಳಿಸಬೇಕು. ನಮ್ಮ ಪಂಚಾಯತ್ ರಾಜ್ ಪ್ರಕರಣ ಸಂಖ್ಯೆ 269 ನಾವು ಖಾತೆಗಳನ್ನು ರದ್ದುಗೊಳಿಸತಕ್ಕಂಥ ಪ್ರಾಧಿಕಾರ ಆಗಿರ್ತೀವಿ. ಹಾಗಾಗಿ ಅಲ್ಲಿ ಕೇಸನ್ನು ದಾಖಲೆ ಮಾಡಿಕೊಂಡು ವಿಚಾರಣೆ ನಡೆದ ನಂತರ ಅದನ್ನು ರದ್ದುಗೊಳಿಸತಕ್ಕಂಥ ಪ್ರಕ್ರಿಯೆ ಕಾನೂನಾತ್ಮಕವಾಗಿ ನಡೆಯುತ್ತೆ ಅಂತ ನಾನು ಮಾತಾಡ್ತೀನಿ. ನಂತರ ಪ್ರತಿಭಟನೆ ಕೈಬಿಡಲಾಯಿತು. ಪ್ರತಿಭಟನೆಯಲ್ಲಿ ಗ್ರಾಮದ ಮುಖಂಡರಾದ ಅನಿಲ್ ಕುಮಾರ್, ಎಚ್ಎಂ ಶ್ರೀನಿವಾಸ್, ಶಶಿಕುಮಾರ್, ಸಂತೋಷ್ ಕುಮಾರ್, ರೆಡ್ಡಪ್ಪ, ನರಸಪ್ಪ, ಸುಬ್ಬರೆಡ್ಡಿ ಮತ್ತಿತರರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಣಿ ಅಪಘಾತಗಳು ಸಂಭವಿಸುತ್ತಿವೆ. ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಘಟನೆ ಸಂಭವಿಸಿದ್ದು, ಸರಣಿ ಅಪಘಾತಕ್ಕೆ ಕ್ಯಾಂಟರ್ ಲಾರಿ ರಸ್ತೆಯಲ್ಲಿ ಪಲ್ಟಿಯಾಗಿದೆ. ನೆಲಮಂಗಲ ತಾಲೂಕಿನ ಬೊಮ್ಮನಹಳ್ಳಿ ಬಳಿ ಅಪಘಾತ ನಡೆದು ಕ್ಯಾಂಟರ್ ಲಾರಿ ಕೆಳಗೆ ಸ್ಪ್ಲೆಂಡರ್ ಬೈಕ್ ಸಿಲುಕಿ ಬೈಕ್ ಸವಾರನಿಗೆ ಗಂಭೀರ ಗಾಯಗಳಾಗಿವೆ. ಗಾಯಾಳು ಬೈಕ್ ಸವಾರನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸರಣಿ ಅಪಘಾತದಲ್ಲಿ 2 ಕಾರು 2 ಕ್ಯಾಂಟರ್ ಸೇರಿದಂತೆ 12 ವಾಹನಗಳಿಗೆ ಮುಖಾಮುಖಿ ಡಿಕ್ಕಿ ಹೊಡೆದಿರುವ ಪರಿಣಾಮ ಅಪಘಾತ ಸಂಭವಿಸಿದೆ. ಅಪಘಾತದಿಂದಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇನ್ನು ಸ್ಥಳದಲ್ಲಿ ನೆಲಮಂಗಲ ಸಂಚಾರಿ ಪೊಲೀಸರಿಂದ ಟ್ರಾಫಿಕ್ ನಿಯಂತ್ರಿಸಲು ಹರಸಾಹಸ ಪಡುತ್ತಿದ್ದಾರೆ. ಇದು ಬೆಂಗಳೂರಿಂದ ತುಮಕೂರು ಹೋಗೋ ರಸ್ತೆಯಲ್ಲಿ ಒಂದು ಟೋಲಿಂದ ಒಂದು 500 ಮೀಟರ್ ಜಾಗದಲ್ಲಿ ಒಂದು ಹಂಸಿದೆ. ಅಲ್ಲಿ ಬಂದ್ಬಿಟ್ಟು ಎಲ್ಲ ಗಾಡಿಗಳು ಸ್ಲೋ ಆಗುತ್ತೆ, ಎಲ್ಲ ಗಾಡಿಗಳು ಸ್ಲೋ. ಅದು ಹಿಂದೆಯಿಂದ TN ಅಂತ ರಿಚ್ ಆಗಿರೋ ಗಾಡಿ ಲಾರಿ ಬಂದು ಎಲ್ಲದನ್ನು ಹಿಂದೆಯಿಂದ ಗುತ್ಕೊಂಡು ಹೆಚ್ಚು ಕಡಿಮೆ 9 ಗಾಡಿನ ಗುತ್ಕೊಂಡು ಹೋಗಿ ಅಲ್ಲಿ ಮುಂದೆ ಹೋಗಿ ನಿಂತಿದೆ. ಕ್ಯಾಂಟರ್ ನಮ್ಮದೇ, ನಾನೇ ಇದಕ್ಕೆ ಓನರು, ನಾನು ಗಾಡಿಯಲ್ಲಿದ್ದೆ, ದೇವ್ರ ಜೀವ ಕಾಪಾಡ್ದ. ನಮ್ಮ ರಿಕ್ವೆಸ್ಟ್ ಏನಂದರೆ ಅಲ್ಲಿ ಒಂದು ತಡೆಗೋಡೆ ಥರ ಏನಾದರೂ ಬ್ಯಾರಿಗೇಟ್ ಹಾಕಿ ಇನ್ನು ಮುಂದೆ ಇದಾಗ್ದಂಗೆ. ಇದ್ರ ವಾರದ ಮುಂಚೆನೂ ಆಗಿತ್ತಂತೆ, ಇಲ್ಲಿ ಎಲ್ಲೋ 2 ಇಬ್ಬರು ಜೀವ ಹೋಗಿತ್ತಂತೆ. ಈ ಅಧಿಕಾರಿಗಳು ಏನಿದ್ದಾರೆ ಅಲ್ಲಿ ಬ್ಯಾರಿಗೇಟ್ ಹಾಕಿ ಒಂಥರ ಏನಾದರೂ ತಡೆ ಸ್ಪೀಡ್ನ ತಡೆ ಥರ ಮಾಡಬೇಕು ಸರ್. ಟೂ ವೀಲರ್ ಕೂಡ ಸಿಕ್ಕಾಕೊಂಡಿದ್ದೆ. ಹೌದು, ಟೂ ವೀಲರ್ ಅವ್ರು ಸಿಕ್ಕಾಕೊಂಡಿದ್ರು, ಅವ್ರದ್ದು ಕೈ ಮುರಿದೋಗಿದೆ, ಅವ್ರ ತಲೆಗೆಲ್ಲ ಏಟಾಗಿತ್ತು. ಆಂಬ್ಯುಲೆನ್ಸಲ್ಲಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಾರೆ, ಏನಾಗಿದೆ ಗೊತ್ತಿಲ್ಲ ಸರ್. ನನ್ನ ಹೆಸರು ಆಸಿಫ್ ಅಂತ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.